ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವೇರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅಂಶಗಳನ್ನು ಬರೀ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇವತ್ತು ಮನುಸ್ಮೃತಿಯ ರಾಜಧರ್ಮದ ಅಧ್ಯಾಯದ ನೂರ ಐವತ್ತೊಂದನೆಯ ಶ್ಲೋಕಕ್ಕೆ ನೂರ ಐವತ್ತೊಂದನೇ ಶ್ಲೋಕನ ಪ್ರಾರಂಭ ಮಾಡುವ ಈಗಾಗಲೇ ನಾನು ಮೂರು ವೀಡಿಯೋ ಮಾಡಿದ್ದೀನಿ ಯಾರು ಆ ಮೂರು ವಿಡಿಯೋಗಳನ್ನು ನೋಡಿಲ್ವೋ ದಯವಿಟ್ಟು ಅವುಗಳನ್ನು ನೋಡಿ ಈಗ ನಾಲ್ಕನೇ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೂರ ಐವತ್ತೊಂದನೇ ಶ್ಲೋಕದಿಂದ ಅಂದರೆ ಮನುಸ್ಮೃತಿಯಲ್ಲಿ ಅಂದರೆ ಮನುಸ್ಮೃತಿ ಅಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳಿ ಮನುಸ್ಮೃತಿ ಅಂದರೆ ಜಗತ್ತೇ ಹುಟ್ಟಿದಾಗ ಹುಟ್ಟಿದಂಥ ಗ್ರಂಥ ಇದು ಜಗತ್ತು ಹುಟ್ಟಿದಾಗ ಪ್ರಪ್ರಥಮವಾಗಿ ಹುಟ್ಟಿದಂಥ ಗ್ರಂಥವೇ ಮನುಸ್ಮೃತಿ ಅವತ್ತೇ ಆಗಿನ ಕಾಲದಾಗ ಏನೆಲ್ಲ ಬರೆದಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಇವು ಇವಕ್ಕೆ ಮನುಸ್ಮೃತಿಯನ್ನು ಧರ್ಮಶಾಸ್ತ್ರ ಅಂತಲೂ ಹೇಳ್ತಾರೆ ಇನ್ನೊಂದು ಹೆಸರು ನೂರ ಐವತ್ತೊಂದನೇ ಶ್ಲೋಕದಲ್ಲಿ ಏನು ಹೇಳುತ್ತಂದರೆ ಸ್ನೇಹಿತರೆ ಮಧ್ಯಾಹ್ನದಲ್ಲೇ ಆಗಲಿ ಅಥವಾ ರಾತ್ರಿಯಲ್ಲೇ ಆಗಲಿ ರಾಜನಾದವನು ತನ್ನ ದಣಿವನ್ನು ನಿವಾರಿಸಿಕೊಂಡು ಔದಾಶೀನ್ಯ ಮಾಡದೆ ತನ್ನ ಮಂತ್ರಿಗಳ ಜೊತೆಗೆ ಧರ್ಮಾರ್ಥ ಕಾಮಗಳೆಂಬ ಪುರುಷಾರ್ಥಗಳನ್ನು ಕುರಿತು ಚಿಂತನೆ ಮಾಡಬೇಕು ಅಂತ ಹೇಳುತ್ತೆ ನೂರ ಐವತ್ತೆರಡನೆಯ ಶ್ಲೋಕದಲ್ಲಿ ಧರ್ಮಾರ್ಥ ಕಾಮಗಳ ಸಾಧನೆಯಲ್ಲಿ ಉಂಟಾಗುವ ಪರಸ್ಪರ ವಿರೋಧವನ್ನು ತೊಲಗಿಸಿ ಅವುಗಳನ್ನು ಸಂಪಾದಿಸಿಕೊಳ್ಳಬೇಕು ತನ್ನ ಪುತ್ರಿಯರ ವಿವಾಹವನ್ನು ಕುರಿತು ಹಾಗೂ ಪುತ್ರಿಯರೆಲ್ಲ ಪುತ್ರರೆಲ್ಲ ರಕ್ಷಣೆಯ ಕುರಿತು ಸಮಾಲೋಚನೆ ಮಾಡಬೇಕು ಅಂತ ಹೇಳುತ್ತೆ ನೂರ ಐವತ್ತ್ಮೂರನೆಯ ಶ್ಲೋಕದಲ್ಲಿ ರಾಜದೂತರ ನಿಯುಕ್ತಿಯ ಬಗ್ಗೆ ಕಾರ್ಯವನ್ನು ಸಾಧಿಸುವುದರ ಬಗ್ಗೆ ಅಂತಃಪುರದಲ್ಲಿ ನಡೆದ ವ್ಯವಹಾರಗಳ ಬಗ್ಗೆ ಗುಪ್ತಚರರು ತಂದ ವರ್ತಮಾನದ ಬಗ್ಗೆ ಸಮಾಲೋಚಿಸಬೇಕು ಅಂತ ಹೇಳುತ್ತೆ ನೂರ ಐವತ್ನಾಲ್ಕನೇ ಶ್ಲೋಕದಲ್ಲಿ ಕರ ವಸೂಲಾತಿ ವೇತನ ವೇತನ ಪಾವತಿ ರಾಜಾಜ್ಞೆ ಅನುಷ್ಠಾನ ಅಪರಾಧ ನಿಷೇಧ ಧನಾರ್ಜನೆಯ ಆದೇಶ ಪ್ರಜೆಗಳ ವಾದ ವಿವಾದ ಪರೀಕ್ಷೆ ದಂಡವನ್ನು ವಿಧಿಸುವ ವಿಧಾನ ಪ್ರಾಯಚಿತ ವಿಧಾನ ಈ ಎಂಟು ಕಾರ್ಯಗಳನ್ನು ಐದು ವಿಧದ ಗುಪ್ತಚರರ ಕಾರ್ಯಗಳನ್ನು ಜನತೆಯ ಪ್ರೀತಿ ಮತ್ತು ದ್ವೇಷದ ಕಾರಣಗಳನ್ನು ರಾಜಮಂಡಲದ ವಿಚಾರವನ್ನು ಕುರಿತು ಆಲೋಚಿಸಬೇಕು ಅಂತ ಹೇಳುತ್ತೆ ನೂರ ಐವತ್ತೈದನೇ ಶ್ಲೋಕದಲ್ಲಿ ಶತ್ರುವಿನ ಹಾಗೂ ಅವನನ್ನು ಗೆಲ್ಲಬಯಸುವ ರಾಜನ ವೈರದ ವಿಚಾರವನ್ನು ಅವರಿಬ್ಬರ ನಡುವೆ ವಿದ್ಧ ಅಥವಾ ಸಂಧಿಯನ್ನು ಏರ್ಪಡುವಂತಹ ಮಧ್ಯಸ್ಥಿಕೆಗಾರನಾದ ರಾಜನ ಶಕ್ತಿಯ ವಿಚಾರವನ್ನು ಹಾಗೂ ತಟಸ್ಥ ರಾಜನ ಸಾಮರ್ಥ್ಯವನ್ನು ಕುರಿತು ಸಮಾಲೋಚಿಸಬೇಕು ಸಮಾಲೋಚಿಸಬೇಕು ಅಂತ ಹೇಳುತ್ತೆ ನೂರ ಐವತ್ತಾರನೇ ಶ್ಲೋಕದಲ್ಲಿ ಈ ಮೇಲೆ ಹೇಳಿದ ಮಧ್ಯಮ ವಿಜಿಗಿಶು ಉದಾಸೀನ ಹಾಗೂ ಶತ್ರು ಇವು ನಾಲ್ಕು ಮೂಲ ಪ್ರಕೃತಿಗಳು ಇವಲ್ಲದೆ ಇನ್ನೂ ಎಂಟು ಪ್ರಕೃತಿಗಳಿವೆ ಒಟ್ಟು ಹನ್ನೆರಡು ಪ್ರಕೃತಿಗಳು ಅಂತ ಹೇಳುತ್ತೆ ನೂರ ಐವತ್ತೇಳರಲ್ಲಿ ಶ್ಲೋಕದಲ್ಲಿ ಈ ಮೇಲಿನ ಮೂಲ ಪ್ರಕೃತಿಗಳಾದ ಹನ್ನೆರಡಕ್ಕೆ ಪ್ರತಿಯೊಂದಕ್ಕೂ ಐದರಂತೆ ಎಂದರೆ ಅಮಾತ್ಯ ರಾಷ್ಟ್ರ ದುರ್ಗಾ ಕೋಶ ಹಾಗೂ ದಂಡಗಳೆಂದು ಐದು ದ್ರವ್ಯ ಪ್ರಕೃತಿಗಳಿರುತ್ತವೆ ಹೀಗೆ ಈ ಅರವತ್ತು ದ್ರವ್ಯ ಪ್ರಕೃತಿಗಳು ಹನ್ನೆರಡು ಎಂಟು ಐದು ಹಾಗೂ ಮೂಲ ಹನ್ನೆರಡು ಪ್ರಕೃತಿಗಳು ಸೇರಿ ಒಟ್ಟು ಇಪ್ಪತ್ತೇಳು ಪ್ರಕೃತಿಗಳಾಗುತ್ತವೆ ಪ್ರಕೃತಿ ಎಂದರೆ ಇಲ್ಲಿ ಅಂಗಗಳು ವಿಭಾಗಗಳು ಎಂದು ಅರ್ಥ ನೂರ ಐವತ್ತೆಂಟನೇ ಶ್ಲೋಕದಲ್ಲಿ ತನ್ನ ರಾಜ್ಯದ ಮೇಲೆ ಆಕ್ರಮಣ ಮಾಡಿ ಜಯಿಸಲಿದ್ದ ಜಯಿಸಲಿಚ್ಛಿಸುವ ನೆರೆ ರಾಜನನ್ನು ವಿಜಿಗಿಸು ಎನ್ನುತ್ತಾರೆ ಅವನಂತೂ ಶತ್ರುವು ಅವನಿಗೆ ಸಹಾಯ ಮಾಡುವವನು ಶತ್ರುವೇ ಆಗುತ್ತಾನೆ ಶತ್ರುವಿನ ಪಕ್ಷದಲ್ಲಿದ್ದು ಸಹಾಯ ಮಾಡುವ ಮಿತ್ರನು ಹಾಗೂ ಇವುಗಳಲ್ಲಿ ತಟಸ್ಥ ಧೋರಣೆಯುಳ್ಳವನು ಉದಾಸೀನನು ಇವರೆಲ್ಲರೂ ಶತ್ರು ಪ್ರಕೃತಿಗಳು ಶತ್ರು ಪ್ರಕೃತಿಗಳು ಅಂತ ಹೇಳುತ್ತೆ ನೂರ ಐವತ್ತೊಂಬತ್ತನೇ ಶ್ಲೋಕದಲ್ಲಿ ಇವರೆಲ್ಲರನ್ನು ರಾಜನು ಸಾಮ ದಾನ ಭೇದ ಹಾಗೂ ದಂಡ ಉಪಾಯಗಳಿಂದ ಹಾಗೂ ಅವಶ್ಯವಿದ್ದಲ್ಲಿ ಕೇವಲ ಪೌರುಷ ಪ್ರಧಾನವಾದ ದಂಡ ಉಪಾಯದಿಂದ ಇಲ್ಲವೇ ನಯ ವಿನಯ ಪ್ರಧಾನವಾದ ಸಾಮೋಪಾಯದಿಂದ ಗೆಲ್ಲಬೇಕು ಅಂತ ಹೇಳುತ್ತೆ ನೂರ ಅರವತ್ತನೇ ಶ್ಲೋಕದಲ್ಲಿ ಸಂಧಿ ಯುದ್ಧ ಯಾನ ಎಂದರೆ ಯಾತ್ರೆ ಆಸನ ಎಂದರೆ ದಾಳಿ ಮಾಡಲು ಹೊಂಚು ಹಾಕಿ ಕುಳಿತುಕೊಳ್ಳುವುದು ದ್ವಿದಭಾವ ಎಂದರೆ ಇಬ್ಬಾಗಿಸುವಿಕೆ ಹಾಗೂ ಸಂಶ್ರಯ ಎಂದರೆ ಪ್ರಸಂಗಮೆಂದರೆ ತನಗಿಂತ ಬಲಿಷ್ಠನಾದ ರಾಜನನ್ನು ಆಶ್ರಯಿಸುವುದು ಇವುಗಳನ್ನು ಕುರಿತು ರಾಜನು ಸದಾ ಸೂಚಿಸಬೇಕು ಅಂತ ಹೇಳುತ್ತೆ ತನಗಾಗುವ ಲಾಭವನ್ನು ಕುರಿತು ಪರಿಶೀಲಿಸಿ ಮೇಲೆ ಎಳೆದ ಸಂಧಿ ವಿಗ್ರಹ ಯಾನ ಆಸನ ಸಂಶ್ರಯ ಹಾಗೂ ಭಾವಗಳನ್ನು ಪ್ರಯೋಗಿಸಿ ವಿದ್ಯಾದಿಗಳನ್ನು ಮಾಡಬೇಕು ಅಂತ ನೂರ ಅರವತ್ತೊಂದನೇ ಶ್ಲೋಕ ಹೇಳುತ್ತೆ ನೂರ ಅರವತ್ತೆರಡರಲ್ಲಿ ಏನು ಹೇಳುತ್ತೆ ಸಂಧಿ ವಿಗ್ರಹ ಯಾನ ಆಸನ ದ್ವಧ ಹಾಗೂ ಸಂಶ್ರಯಗಳೆಂಬ ಈ ಆರು ಗುಣಗಳಲ್ಲೂ ಮತ್ತೆ ಪ್ರತ್ಯೇಕವಾಗಿ ಎರಡು ಪ್ರಕಾರಗಳಾಗುತ್ತವೆ ಅಂತ ಹೇಳುತ್ತೆ ನೂರ ಅರವತ್ತ್ಮೂರನೇ ಶ್ಲೋಕ ತತ್ಕಾಲದಲ್ಲಿ ಪ್ರಯೋಜನವನ್ನುಂಟು ಮಾಡುವ ಸಮಾನಯಾನ ಕರ್ಮ ಎಂಬುದು ಒಂದು ರೀತಿಯ ಸಂಧೆಯು ಹಾಗೂ ಮುಂದೆ ಭವಿಷ್ಯದಲ್ಲಿ ಪ್ರಯೋಜನ ನೀಡುವ ಅಸಮಾನಯಾನ ಕರ್ಮ ಎಂಬುದು ಇನ್ನೊಂದು ರೀತಿಯ ಸಂಧೆಯು ಇವೆರಡು ಸಂಧಿಯ ರೀತಿಗಳು ಅಂತ ಹೇಳುತ್ತೆ ನೂರ ಅರವತ್ತ್ನಾಲ್ಕನೇ ಶ್ಲೋಕದಲ್ಲಿ ತನ್ನ ರಾಜ್ಯದ ವಿಸ್ತರಣೆಗಾಗಿ ತನಗನುಕೂಲವಾದ ಕಾಲದಲ್ಲಿ ಮಾಡುವ ಸ್ವಯಂಕೃತ ಯುದ್ಧವು ಒಂದು ರೀತಿಯದು ಅಪಾಯವನ್ನು ಎದುರಿಸುವ ಮಿತ್ರನೇ ಎಂದು ಮಾಡುವ ಸಹಾಯ ರೂಪದಲ್ಲಿದ್ದು ಯುದ್ಧವು ಇನ್ನೊಂದು ಬಗೆಯ ಈ ರೀತಿ ಎರಡು ರೀತಿಯ ಯುದ್ಧಗಳು ಅಂತ ಹೇಳುತ್ತೆ ನೂರ ಅರವತ್ತನೇ ಅರವತ್ತೈದನೇ ಶ್ಲೋಕದಲ್ಲಿ ಶತ್ರುವು ಕಷ್ಟದಲ್ಲಿದ್ದಾಗ ದೊರೆತ ಅವಕಾಶವನ್ನು ಉಪಯೋಗಿಸಿಕೊಳ್ಳಲು ಯುದ್ಧಕ್ಕೆ ಹೊರಡುವುದು ಒಂದು ವಿಧದ ಯಾನವು ಸ್ನೇಹಿತನೊಡನೆ ಸೇರಿ ದಾಳಿಗೆಂದು ಹೊರಡುವುದು ಇನ್ನೊಂದು ವಿಧದ ಯಾನವ ಇದು ಎರಡು ರೀತಿಯ ಯಾನಗಳು ಅಂತ ಹೇಳುತ್ತೆ ನೂರ ಅರವತ್ತಾರನೇ ಶ್ಲೋಕ ಏನು ಹೇಳುತ್ತೆ ದುರ್ದೈವ ವಶಾತ್ ಕ್ಷಣಬಲನಾದ ಶತ್ರು ರಾಜನ ಮೇಲೆ ಎರಗಿ ಒಂಚು ಹಾಕಿ ಕುಳಿತುಕೊಳ್ಳುವುದು ಒಂದು ವಿಧದ ಆಸನವು ಮಿತ್ರನ ರಕ್ಷಣೆಗೆಂದು ಶತ್ರುವಿನ ಮೇಲೆ ದಾಳಿ ಮಾಡಿ ಒಂಚು ಹಾಕಿ ಕುಳಿತುಕೊಳ್ಳೋದು ಇನ್ನೊಂದು ವಿಧದ ಆಸನವು ಹೀಗೆ ಎರಡು ರೀತಿಯ ಆಸನಗಳು ಅಂತ ಹೇಳುತ್ತೆ ನೂರ ಅರವತ್ತೇಳನೇ ಶ್ಲೋಕದಲ್ಲಿ ತನ್ನ ಸ್ವಂತ ಸೇನಾ ಬಲದಿಂದ ತಾನೇ ವೈರಿಯನ್ನು ಅಣೆಯುವುದು ಒಂದು ವಿಧದ ದೈ ದ್ವೈದ್ವವು ತನ್ನ ಸೇನಾಪತಿಯ ಮೂಲಕ ಅಣಿಯುವುದು ಇನ್ನೊಂದು ದ್ವೈಧವು ಹೀಗೆ ಎರಡು ವಿಧದ ದ್ವಿದವು ದ್ವ ಅಂದರೆ ದ್ವಂದ್ವವು ಅಂತ ಕರೀತಾರೆ ದ್ವಂದ್ವವಿದ್ದ ಅಂತ ಕರೀತಾರೆ ನೂರ ಅರವತ್ತೆಂಟು ಶ್ಲೋಕ ಶತ್ರುಗಳು ತೊಂದರೆ ಕೊಡುವಾಗ ಸತ್ರುಶ್ ಸದ್ಯದ ಸಂಕಷ್ಟ ನಿವಾರಣೆಗೆಂದು ತನಗಿಂತ ಬಲಿಷ್ಠನಾದ ಅರಸನ ಆಶ್ರಯವು ಆಶ್ರಯಿಸುವುದು ಒಂದು ರೀತಿಯ ಸಂಶ್ರಯವಾದರೆ ಸಜ್ಜನರನ್ನು ರಕ್ಷಿಸುವ ರಕ್ಷಿಸಲು ಪರರಾಜನನ್ನು ಆಶ್ರಯಿಸುವುದು ಇನ್ನೊಂದು ಬಗೆಯ ಸಂಶಯವು ಸಂಶ್ರಯವು ಹೀಗೆ ಸಂಶ್ರಯವು ಎರಡು ವಿಧ ಅಂತ ಅಂದರೆ ಈಗ ಯಾರಾದರೂ ರಾಜ ಆಕ್ರಮಣ ಮಾಡ್ತಾನೆ ಅವನಿಗೆ ಸಾಮರ್ಥ್ಯ ಇಲ್ಲ ಅಂದರೆ ತನಗಿಂತ ಬಲಿಷ್ಠವಾದ ರಾಜನಲ್ಲಿ ಶರಣು ಹೋಗುವುದು ತಂದೆಯಂತೆ ಅವನು ಪರಿಪಾಲಿಸ್ತಾನೆ ಹಾಗೆ ನೂರ ಅರವತ್ತೊಂಬತ್ತನೇ ಶ್ಲೋಕದಲ್ಲಿ ಭವಿಷ್ಯದಲ್ಲಿ ತನಗೇನೇ ಪ್ರಯೋಜನವಾಗಲಿದೆ ಎಂಬುದನ್ನು ಮನಗೊಂಡು ಸದ್ಯಕ್ಕೆ ತನಗೆ ಸ್ವಲ್ಪ ನಷ್ಟವಾದರೂ ಅದನ್ನು ಸಹಿಸಿಕೊಂಡು ಸಂಧಿಯನ್ನು ಮಾಡಿಕೊಳ್ಳಬೇಕು ಅಂದರೆ ಸಂಧಿ ಮಾಡಿಕೊಳ್ಳೋದು ಒಪ್ಪಂದ ಮಾಡಿಕೊಳ್ಳೋದು ನೂರ ಎಪ್ಪತ್ತನೇ ಶ್ಲೋಕ ತನ್ನ ಮಂತ್ರಿಗಳು ಅಧಿಕಾರಿಗಳು ಸೇನೆ ಎಲ್ಲವೂ ಸಂತೋಷದಿಂದಿದ್ದು ಸನ್ನದ್ಧವಾಗಿರುವಾಗ ಹಾಗೂ ತನ್ನ ಬಲಿಷ್ಠನಾಗಿರುವಾಗ ಮಾತ್ರವೇ ರಾಜನು ವಿಧವನ್ನು ಮಾಡಬೇಕು ಅಂತ ಹೇಳುತ್ತೆ ನೂರ ಎಪ್ಪತ್ತೊಂದನೇ ಶ್ಲೋಕದಲ್ಲಿ ತನ್ನ ಸೈನ್ಯವು ಸಂತೃಪ್ತವೂ ಸನ್ನದ್ಧವೂ ಸಬಲವೂ ಆಗಿರುವುದೆಂದು ಖಚಿತವಾದಾಗ ಹಾಗೂ ವೈರಿ ಸೈನ್ಯವು ದುರ್ಬಲಗೊಂಡಿದೆ ಎನಿಸಿದಾಗ ಶತ್ರುವನ್ನು ಜಯಿಸಲು ಹೊರಡಬೇಕು ಅಂತ ಹೇಳುತ್ತೆ ನೂರ ಎಪ್ಪತ್ತೆರಡನೆಯ ಶ್ಲೋಕದಲ್ಲಿ ತನ್ನ ಸೇನೆ ರಥ ಇತ್ಯಾದಿಗಳು ದುರ್ಬಲಗೊಂಡು ಕ್ಷೀಣವಾದಾಗ ವೈರಿಯನ್ನು ಪ್ರಯತ್ನಪೂರ್ವಕವಾಗಿ ಮನವೊಲಿಸುತ್ತಾ ತಾನು ಸುಮ್ಮನೆ ಕುಳಿತುಕೊಳ್ಳಬೇಕು ಅಂತ ಹೇಳುತ್ತೆ ನೂರ ಎಪ್ಪತ್ತ್ಮೂರನೇ ಶ್ಲೋಕದಲ್ಲಿ ಯಾವಾಗ ತನ್ನ ವೈರಿಯು ತನಗಿಂತ ಸಮರ್ಥ ಬಲಿಷ್ಠನಾಗಿದ್ದಾನೆ ಎಂಬುದನ್ನು ಅರಿತಾನೋ ಆಗ ರಾಜನು ತನ್ನ ಬಲವನ್ನು ಎರಡು ಭಾಗ ಮಾಡಿ ತನ್ನ ರಾಜರಕ್ಷಣೆಯ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕು ವಿಭಾಗಿಯು ವಿಭಾಗಿಸುವುದರ ಮೂಲಕ ವೈರಿಯ ಗಮನವನ್ನು ಬೇರೆಡೆ ಸೆಳೆಯಬೇಕು ಅಂತ ಹೇಳುತ್ತೆ ನೂರ ಎಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ಯಾವ ರೀತಿಯಿಂದ ಪ್ರಯತ್ನಿಸಿದರೂ ಶತ್ರು ರಾಜನನ್ನು ಸೋಲಿಸಲಿಕ್ಕಾಗದಿದ್ದಲ್ಲಿ ಆಗ ಬಲಿಷ್ಠನಾದ ಧರ್ಮವಂತನಾದ ಬೇರೊಬ್ಬ ಅರಸನನ್ನು ಆಶ್ರಯ ಆಶ್ರಯ ಹೋಗಬೇಕು ಅಂತ ಹೇಳುತ್ತೆ ನೂರ ಎಪ್ಪತ್ತೈದನೇ ಶ್ಲೋಕದಲ್ಲಿ ಹೀಗೆ ತಾನು ಯಾರಲ್ಲಿ ಆಶ್ರಯ ಪಡೆದುಕೊಂಡಿರುವನು ಆ ರಾಜನು ತನ್ನ ವೈರಿಯನ್ನು ಹಾಗೂ ವಂಚಕರಾದ ದ್ರೋಹಿಗಳಾದ ತನ್ನವರನ್ನು ಶಿಕ್ಷಿಸಲು ನಿಗ್ರಹಿಸಲು ಸಮರ್ಥನಾಗಿದ್ದಲ್ಲಿ ಆ ರಾಜನನ್ನು ಗುರುವೆಂದು ಭಾವಿಸಿ ಅವರ ಸೇವೆ ಮಾಡಬೇಕು ಅಂತ ಹೇಳುತ್ತೆ ನೂರ ಎಪ್ಪತ್ತಾರನೇ ಶ್ಲೋಕದಲ್ಲಿ ಹೀಗೆ ಆಶ್ರಯಿಸಿದ ರಾಜನ ಗುಣದ ಬಗ್ಗೆಯೂ ಸಂಶಯ ಉಂಟಾದರೆ ಹೊರಬಂದು ನಿಸ್ಸಂಶಯವಾಗಿ ಧರ್ಮವಿದ್ದ ಮಾಡಲು ಸಿದ್ಧನಾಗಬೇಕು ವಿದ್ಧ ಮಾಡಬೇಕು ಅಂತ ಹೇಳುತ್ತೆ ನೂರ ಎಪ್ಪತ್ತೇಳನೇ ಶ್ಲೋಕದಲ್ಲಿ ನೀತಿಜ್ಞನು ರಾಜಕಾರ್ಯ ವಿಶಾರದನು ಆದ ರಾಜನು ತನ್ನ ಶತ್ರುಗಳು ಮಿತ್ರರು ಅಥವಾ ತಟಸ್ಥರಾದ ಯಾವುದೇ ರಾಜರ ಶಕ್ತಿ ಹಾಗೂ ಸಂಪತ್ತಿನಲ್ಲಿ ತನಗಿಂತ ಮೇಲ್ಮೆಯನ್ನು ಸಾಧಿಸಿದಂತೆ ನೋಡಿಕೊಳ್ಳಬೇಕು ನೂರ ಎಪ್ಪತ್ತೆಂಟನೇ ಶ್ಲೋಕದಲ್ಲಿ ತಾನು ಮಾಡುವ ಹಾಗೂ ಮಾಡಲಿಚ್ಛಿಸುವ ಕಾರ್ಯಗಳ ದೀರ್ಘಕಾಲಿಕವಾದ ಪರಿಣಾಮಗಳನ್ನು ಗುಣದೋಷಗಳನ್ನು ಫಲಾಫಲಗಳನ್ನು ಕುರಿತು ರಾಜನು ಚೆನ್ನಾಗಿ ಆಲೋಚಿಸಬೇಕು ಅಂತ ಹೇಳುತ್ತೆ ನೂರ ಎಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಹೀಗೆ ತಾನು ಮಾಡಿದ ಕಾರ್ಯಗಳ ಹಾಗೂ ಮುಂದೆ ಮಾಡುವ ಕಾರ್ಯಗಳ ಗುಣದೋಷಗಳನ್ನು ಅರಿತು ಪರಿಣಾಮಗಳನ್ನು ವಿಚಾರಿಸಿ ಕಾರ್ಯಪ್ರವರ್ತನ ಆಗುವುದು ರಾಜನು ಶತ್ರುಗಳಿಂದ ಪರಾಭವಗೊಳ್ಳ ಪರಾಭವಗೊಳ್ಳುವುದಿಲ್ಲ ಅಂತ ಹೇಳುತ್ತೆ ನೂರ ಎಂಬತ್ತನೇ ಶ್ಲೋಕದಲ್ಲಿ ತನ್ನ ಮಿತ್ರರು ಶತ್ರುಗಳು ಹಾಗೂ ಉದಾಸೀನರು ತನ್ನನ್ನು ಪೀಡಿಸದ ಪೀಡಿಸದಂತೆ ಉಪಾಯದಿಂದ ಕಾರ್ಯ ಸಾಧಿಸಿಕೊಳ್ಳುವುದೇ ರಾಜನೀತಿಯ ಮುಖ್ಯ ಮರ್ಮವು ಅಂತ ಹೇಳುತ್ತೆ ನೂರ ಎಂಬತ್ತೊಂದನೇ ಶ್ಲೋಕದಲ್ಲಿ ವೈರಿ ದೇಶದ ವಿರುದ್ಧ ಆಕ್ರಮಣ ಮಾಡಲು ಯಾವಾಗ ಅರಸನು ಆರಂಭಿಸುವನೋ ಆವಾಗ ಆ ಮುಂದೆ ಹೇಳುವ ವಿಧಾನವನ್ನು ಅನುಸರಿಸಿ ಜಾಗರೂಕನಾಗಿ ಶತ್ರು ನಗರದ ಕಡೆಗೆ ದಾಳಿ ಮಾಡಲು ಹೊರಡಬೇಕು ಅಂತ ಹೇಳುತ್ತೆ ನೂರ ಶ್ಲೋಕ ಮಾರ್ ಮಾರ್ಗಶಿರದ ಶುಭ ತಿಂಗಳಲ್ಲಿ ಅಥವಾ ಚೈತ್ರ ಅಥವಾ ಪಾಲ್ಗುಣ ಮಾಸದಲ್ಲಿ ರಾಜನು ತನ್ನ ಜಲ ಸಮೇತವಾಗಿ ಯುದ್ಧ ಯಾತ್ರೆಯನ್ನು ಸೈನ್ಯ ಸಮೇತವಾಗಿ ಯುದ್ಧ ಯಾತ್ರೆಯನ್ನು ಕೈಗೊಳ್ಳಬೇಕು ಅಂತ ಹೇಳುತ್ತೆ ನೂರ ಎಂಬತ್ತ್ಮೂರನೇ ಶ್ಲೋಕದಲ್ಲಿ ತನಗೆ ಖಂಡಿತವಾಗಿ ಗೆಲುವು ಆಗುತ್ತದೆ ಎಂದೆನಿಸಿದಾಗ ಅಥವಾ ವೈರಿ ರಾಜನು ಅಸಂತೃಪ್ತನಾದ ತನ್ನ ಮಂತ್ರಿ ಸೇನೆ ಇತ್ಯಾದಿಗಳಿಂದ ತೊಂದರೆಯಲ್ಲಿ ಸಿಲುಕಿದಾಗ ತನಗೆ ಅನುಕೂಲವೆನಿಸಿದ ಬೇರೆ ಯಾವುದೇ ಕಾಲದಲ್ಲೂ ಯುದ್ಧಕ್ಕೆ ಹೊರಡಬಹುದು ಅಂತ ಹೇಳುತ್ತೆ ನೂರ ಎಂಬತ್ನಾಲ್ಕನೇ ಶ್ಲೋಕದಲ್ಲಿ ತನ್ನ ಮೂಲ ರಾಜ್ಯವನ್ನು ರಕ್ಷಿಸಲು ಏರ್ಪಾಟ್ ಮಾಡಿ ತನ್ನ ದಿಗ್ವಿಜಯ ಯಾತ್ರೆಗೆ ಬೇಕಾದ ಎಲ್ಲ ಸೇನೆಯನ್ನು ತೆಗೆದುಕೊಂಡು ಅವಶ್ಯ ವಸ್ತುಗಳನ್ನು ಸಂಗ್ರಹ ಮಾಡಿಕೊಂಡು ಗುಪ್ತಚರರನ್ನು ನೇಮಿಸಿ ಯುದ್ಧಕ್ಕೆ ಹೊರಡಬೇಕು ಅಂತ ಹೇಳುತ್ತೆ ನೂರ ಎಂಬತ್ತೈದನೇ ಶ್ಲೋಕದಲ್ಲಿ ದಿಗ್ಗಿಜ ದಿಗ್ಬಿಜಯ ಯಾತ್ರೆಗೆ ಅನುಕೂಲವಾದ ಜಾಂಗಲ ಅಂದರೆ ದಟ್ಟಡವಿ ಎಂಬ ಪ್ರದೇಶ ಅನು ಅನುಪ ಅಂದರೆ ಸಮೃದ್ಧಿ ಇರುವ ಪ್ರದೇಶ ಅಟವಿಕ ಅಂದರೆ ಕುರುಚಲ ಅರಣ್ಯ ವೆಂಬ ಮೂರು ವಿಧದ ಪ್ರದೇಶಗಳಲ್ಲಿ ದಾರಿ ಹುಡುಕಿಕೊಂಡು ತನ್ನ ಆರು ವಿಧದ ಸೈನ್ಯ ಶಕ್ತಿಯನ್ನು ಸಂಘಟಿಸಿ ಸೇನೆಗೆ ಅವಶ್ಯವಾದ ಆಹಾರ ಔಷಧಿಗಳನ್ನು ಸಂಚಯಿಸಿಕೊಂಡು ವಿದ್ಯಕ್ಕೆ ಹೊರಡಬೇಕು ಅಂತ ಹೇಳುತ್ತೆ ನೂರ ಎಂಬತ್ತಾರನೇ ಅಧ್ಯಾಯ ಶ್ಲೋಕದಲ್ಲಿ ಶತ್ರುವಿನ ಜತೆ ಸಂಬಂಧ ನಿರಿಸಿಕೊಂಡು ತನ್ನ ಮಿತ್ರನ ಬಗ್ಗೆ ಹಾಗೂ ಕೆಲಸ ಬಿಟ್ಟು ಹೋಗಿ ಮತ್ತೆ ತನ್ನಲ್ಲಿ ಕೆಲಸ ಸೇರಿದ ಸೇವಕನ ಬಗ್ಗೆ ರಾಜನು ಸದಾ ಜಾಗರೂಕನಾಗಿರಬೇಕು ಏಕೆಂದರೆ ಅವರಿಬ್ಬರು ಕಷ್ಟವನ್ನು ಉಂಟು ಮಾಡುವ ಕ್ಷೇತ್ರಗಳು ಅಂತ ಹೇಳುತ್ತೆ ನೂರ ಎಂಬತ್ತೇಳನೇ ಶ್ಲೋಕದಲ್ಲಿ ದಂಡವ್ಯೂಹ ಶಕಟಯ್ಯೂವ ವರಹ ವ್ಯೂಹ ಮಕರ ಹಾಗೂ ಗರ್ರವ್ಯೂಹ ಈ ಥರದ ವ್ಯೂಹಗಳಲ್ಲೊದನ್ನು ರಚಿಸಿ ಶತ್ರುಗಳ ಮೇಲೆ ಆಕ್ರಮಣವನ್ನು ಮಾಡಬೇಕು ಅಂತ ಹೇಳುತ್ತೆ ಅಂದರೆ ವಿದ್ಯ ಮಾಡುವಾಗ ಇವು ಕೆಲವೊಂದು ವ್ಯೂಹಗಳನ್ನು ರಚಿಸ್ತಾರೆ ಸೈನಿಕರ ವ್ಯೂಹಗಳು ಅದನ್ನು ಹೇಳುತ್ತೆ ಆಮೇಲೆ ನೂರ ಎಂಬತ್ತೆಂಟನೇ ಶ್ಲೋಕದಲ್ಲಿ ಹೆಚ್ಚು ಅಪಾಯ ಅಪಾಯದ ಭಯವಿದ್ದ ಕಡೆಗೆ ಸೇನೆಯನ್ನು ವಿಸ್ತರಿಸಿ ಆ ಸೇನೆಯ ಮಧ್ಯದಲ್ಲಿ ರಾಜನ ಸ್ವಯಂ ಇರುವುದಕ್ಕೆ ಪದ್ಮವಿವ ಎನ್ನುತ್ತಾರೆ ಇದಕ್ಕೆ ಪದ್ಮವಿವ ಅಂತಾರೆ ನೂರ ಎಂಬತ್ತೊಂಬತ್ತನೇ ಶ್ಲೋಕದಲ್ಲಿ ಸೇನಾಪತಿ ಹಾಗೂ ಬಲಾಧ್ಯಕ್ಷರನ್ನು ಸರ್ವ ದಿಕ್ಕುಗಳಲ್ಲಿ ನಿಯೋಜಿಸಬೇಕು ಹೆಚ್ಚಿನ ಅಪಾಯದ ಭಯವಿರುವ ದಿಕ್ಕನ್ನೇ ನೋ ಹೊಂದಲು ಆಯ್ದುಕೊಂಡು ದಾಳಿಗಿಳಿಯಬೇಕು ಅಂತ ಹೇಳುತ್ತೆ ನೂರ ತೊಂಬತ್ತನೇ ಶ್ಲೋಕ ಸೈನ್ಯದ ಸಣ್ಣ ಸಣ್ಣ ತುಕುಡುಗಳಿಗೆ ಆಪ್ತರಾದವರನ್ನು ನೇಮಿಸಿ ಆ ಸೇನಾ ವಿಭಾಗಗಳನ್ನು ಅಲ್ಲಲ್ಲಿ ನಿಲ್ಲಿಸಬೇಕು ಅವರಿಗೆ ವಿದ್ಧ ಆರಂಭಕ್ಕಾಗಿ ಸಜ್ಞೆಗಳನ್ನು ಅಂದರೆ ಸಜ್ಞೆ ಕೊಡುವುದು ಅಂತ ಸೂಚನೆ ಕೊಟ್ಟು ಕೊಡಲು ಹೇಳಬೇಕು ಇಂಥ ನಿರ್ಭಯರು ಕುಶಲರು ನಂಬಿಗಸ್ಥರು ಆದವರನ್ನು ವಿದ್ಯರಂಗದಲ್ಲಿ ಹಾಗೂ ಶತ್ರು ಮಾ ಶತ್ರು ಮಾರ್ಗದಲ್ಲಿ ನೇಮಿಸಬೇಕು ಅಂತ ಹೇಳುತ್ತೆ ಇವತ್ತಿಗೆ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ನೂರ ತೊಂಬತ್ತನೇ ಒಂದನೇ ಶ್ಲೋಕದಿಂದ ಎರಡು ನೂರ ಇಪ್ಪತ್ತಾರನೇ ಶ್ಲೋಕದವರೆಗೆ ಐದನೇ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ